ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಜಲಪಾತ ಶಿವನ ಸಮುದ್ರ. ಇದು ಬೆಂಗಳೂರಿಗೆ ಸಮೀಪವಿರುವ ಅತ್ಯುತ್ತಮ ಜಲಪಾತಗಳಲ್ಲಿ ಒಂದಾಗಿದ್ದು, ಬೆಂಗಳೂರಿನಿಂದ ಒಂದು ದಿನದ ಪ್ರವಾಸ ಹಮ್ಮಿಕೊಳ್ಳುವವರು ಈ ಜಲಪಾತಕ್ಕೆ ಭೇಟಿ ನೀಡಬಹುದು. ಶಿವನ ಸಮುದ್ರ ಭಾರತದ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ನಗರ. ಶಿವನ ಸಮುದ್ರ ಕರ್ನಾಟಕದ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಕಾವೇರಿ ನದಿಯ ದಂಡೆಯಲ್ಲಿರುವ ಶಿವನ ಸಮುದ್ರವು ಮೂಲಭೂತವಾಗಿ ಜಲವಿದ್ಯುತ್ ಯೋಜನೆಯ ಸ್ಥಳವಾಗಿದ್ದರೂ ಸಾಮಾನ್ಯವಾಗಿ ಜಲಪಾತಗಳಿಗೆ ಹೆಸರುವಾಸಿಯಾಗಿದೆ. ಶಿವನ ಸಮುದ್ರ ಕಾವೇರಿ ನದಿ ನೀರನ್ನು ಎರಡು ಭಾಗಗಳಾಗಿ ವಿಂಗಡಿಸಿ ಎರಡು ಜಲಪಾತಗಳನ್ನು ರೂಪಿಸುತ್ತದೆ. ಒಂದು ಗಗನಚುಕ್ಕಿ, ಇನ್ನೊಂದು ಭರಚುಕ್ಕಿ. ಈ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತವನ್ನು ಒಟ್ಟಾಗಿ ಶಿವನ ಸಮುದ್ರ ಜಲಪಾತ ಎಂದು ಕರೆಯಲಾಗುತ್ತದೆ. ಆದರೆ ಗಗನಚುಕ್ಕಿಯನ್ನು ಸಾಮಾನ್ಯವಾಗಿ ಶಿವನ ಸಮುದ್ರ ಜಲಪಾತ ಎಂದು ಪ್ರತಿನಿಧಿಸಲಾಗುತ್ತದೆ. ಈ ಸ್ಥಳವು ಹೆಚ್ಚು ಮಳೆ ಬಂದಾಗ ಅದ್ಭುತವಾಗಿ ಕಾಣುತ್ತದೆ. ಮೈಸೂರಿಗೆ ಪ್ರವಾಸ ಹಮ್ಮಿಕೊಳ್ಳುವವರು ಸಹ ಶಿವನ ಸಮುದ್ರಕ್ಕೆ ಭೇಟಿ ನೀಡಬಹುದು. ಇಲ್ಲಿ 1902 ಜಲವಿದ್ಯುತ್ ಉತ್ಪಾದನಾ ಕೇಂದ್ರವೊಂದನ್ನು ಸ್ಥಾಪಿಸಲಾಯಿತು. ಇಡೀ ಏಷ್ಯಾ ಖಂಡದಲ್ಲಿಯೇ ಸ್ಥಾಪನೆಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದು. ಅಷ್ಟೇ ಅಲ್ಲದೆ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಮೊದಲ ಬಾರಿಗೆ ಕೋಲಾರದ ವಿದ್ಯುತ್ತನ್ನು ಕಳಿಸಲಾಗಿತ್ತು. ದೊಡ್ಡ ಕುದುರೆಬಾಲದ ಜಲಪಾತವು ಗಗನಚುಕ್ಕಿಯ ಎಡಭಾಗದಲ್ಲಿದೆ. ನದಿ ಕಬಿನಿಯು ನದಿ ಕಾವೇರಿಯೊಂದಿಗೆ ಒಟ್ಟಾಗಿ ಪ್ರವಾಹಿಸುವ ಸಂದರ್ಭದಲ್ಲಿ, ಅಂದರೆ ಜುಲೈ ಆಗಸ್ಟ್ ಸಮಯದಲ್ಲಿ, ದೊಡ್ಡ ಬಂಡೆಗಳ ಮೂಲಕ ನುಗ್ಗುತ್ತಿರುವ ನದಿಯ 90 ಮೀಟರ್ ಜಲಪಾತ ಪ್ರಯಾಣಿಕರನ್ನು ಆಹ್ವಾನಿಸುತ್ತದೆ. ಗಗನಚುಕ್ಕಿ 90 ಮೀಟರ್ ಎತ್ತರದಿಂದ ಬೀಳುವ ಬೃಹತ್ ಕುದುರೆ ಆಕಾರದ ಜಲಪಾತ ಮತ್ತು ಎರಡು ದೊಡ್ಡ ಸಮಾನಾಂತರ ತೊರೆಗಳನ್ನು ಒಳಗೊಂಡಿದೆ. ಇದು 320 ಅಡಿಗಳಿಗಿಂತ ಹೆಚ್ಚು ಎತ್ತರದಿಂದ ಕೆಳಕ್ಕೆ ಬೀಳುತ್ತದೆ. ಇಲ್ಲಿನ ಕಮರಿ ಸಾಕಷ್ಟು ಆಳವಾಗಿದ್ದು ಇಲ್ಲಿ ಈಜಲು ಅನುಮತಿ ಕೊಡುವುದಿಲ್ಲ. ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರವನ್ನು 1905 ಜಲಪಾತದ ಕೆಳಭಾಗದಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ ಉತ್ಪತ್ತಿಯಾಗುವ ಶಕ್ತಿಯನ್ನು ಆರಂಭದಲ್ಲಿ ಕೋಲಾರ್ ಗೋಲ್ಡ್ ಫೀಲ್ಡ್ಗೆ ಬಳಸಲಾಯಿತು. ವಿದ್ಯುತ್ ಕೇಂದ್ರವು ದರ್ಗಾ ಬಳಿ ಇದೆ. ಅಲ್ಲಿಂದ ನಾವು ಗಗನಚುಕ್ಕಿಯ ಇನ್ನೊಂದು ಬದಿಯನ್ನು ಕೂಡ ವೀಕ್ಷಿಸಬಹುದು. ವಿಶೇಷವೆಂದರೆ ಗಗನಚುಕ್ಕಿ ಜಲಪಾತವನ್ನು ಶಿವನ ಸಮುದ್ರ ವಾಚ್ ಟವರಿಂದ ಚೆನ್ನಾಗಿ ವೀಕ್ಷಿಸಬಹುದು. ಹಾಗೆಯೇ ದರ್ಗಾ ಹಜರತ್ ಮರ್ದಾನಿ ಗೈಡ್ನಿಂದ ಗಗನಚುಕ್ಕಿ ಜಲಪಾತಕ್ಕೆ ಮತ್ತೊಂದು ಮಾರ್ಗವಿದೆ. ಇದು ಜಲಪಾತದ ಬಲಭಾಗವನ್ನು ಅತ್ಯುತ್ತಮವಾಗಿ ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ. ವಾಚ್ ಟವರ್ ಕಡೆಯಿಂದ ಜಲಪಾತದ ಕೆಳಭಾಗವನ್ನು ತಲುಪಲು ಸಾಧ್ಯವಿಲ್ಲ, ಏಕೆಂದರೆ ಈ ಪ್ರದೇಶದಲ್ಲಿ ಬೇಲಿ ಹಾಕಿದ್ದಾರೆ ಮತ್ತು ನೀರಿನ ಹತ್ತಿರ ಹೋಗಲು ಯಾರಿಗೂ ಅವಕಾಶವಿಲ್ಲ. ತಡೆಗೋಡೆ ದಾಟುವವರಿಗೆ ಮತ್ತು ಜಲಪಾತದ ಆ ಬದಿಯಿಂದ ನೀರಿಗೆ ಹೋಗದಂತೆ ಎಚ್ಚರಿಕೆ ವಹಿಸಲು ಬೇಲಿ ಬಳಿ ಎಚ್ಚರಿಕೆಗಳ ಪೋಸ್ಟ್ ಹಾಕಲಾಗಿದೆ. ಭರಚುಕ್ಕಿ ಬಲಭಾಗದಲ್ಲಿರುವುದು ನಿಜವಾಗಿಯೂ ಮೊನಚಾದ ರೋರಿಂಗ್ ಕ್ಯಾಸ್ಕೇಡಿಂಗ್ ಜಲಪಾತ. ಭರಚುಕ್ಕಿಯು ಗಗನಚುಕ್ಕಿಯ ನೈಋತ್ಯದ ಕಡೆಗೆ 1 ಕಿಲೋಮೀಟರ್ ದೂರದಲ್ಲಿದೆ. ಭರಚುಕ್ಕಿ ಮಾರ್ಗದಲ್ಲಿ ದಡದ ಉದ್ದಕ್ಕೂ ನೆಲೆಗೊಂಡಿರುವ ಪುರಾತನ ದರ್ಗಾ ಕಾಣಬಹುದು. ಮಾರ್ಗದಲ್ಲಿ ತೊಂದರೆಗಳಾವು ಇಲ್ಲದೆ, ಅನೇಕ ಬಂಡೆಗಳು ಇಲ್ಲದೆ ಬೀಳುವ ನೀರಿನ ಸ್ಥಿರ ಅಲೆಗಳ ಕಾರಣ ಗಗನಚುಕ್ಕಿಗೆ ಹೋಲಿಸಿದರೆ ಭರಚುಕ್ಕಿ ನೆಮ್ಮದಿಯ ಹಾಗೆ ಕಾಣಿಸುತ್ತದೆ. ಭರಚುಕ್ಕಿಯಲ್ಲಿ ನೀರು ಬೀಳುವ ಸ್ಥಳ ಗಗನಚುಕ್ಕಿಗಿಂತ ಸ್ವಲ್ಪ ಅಗಲ ಮತ್ತು ಹೆಚ್ಚು ಜನಪ್ರಿಯವಾಗಿದೆ. ಭರಚುಕ್ಕಿಯಲ್ಲಿ ನೀರು 70 ಮೀಟರ್ ಎತ್ತರದಿಂದ ಬಿದ್ದು ವಿಶಾಲವಾದ ಕಲ್ಲಿನ ರಚನೆಗಳ ಮೂಲಕ ಹರಿದು ಅದ್ಭುತವಾದ ಪ್ರಾಕೃತಿಕ ಸೌಂದರ್ಯವನ್ನು ಸೃಷ್ಟಿಸುತ್ತದೆ. ಜಲಪಾತದಲ್ಲಿ ಇಳಿಯಲು ಸುಮಾರು 200 ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಜಲಪಾತಕ್ಕೆ ಇಳಿಯುವ ಮಾರ್ಗವು ಸುರಕ್ಷಿತವಾಗಿದ್ದು ಬೇಲಿಯಿಂದ ಸುತ್ತುವರಿಯಲ್ಪಟ್ಟಿದೆ. ಜಲಪಾತದ ಬಳಿ ಕುಳಿತುಕೊಳ್ಳಲು ಮತ್ತು ವಿಶ್ರಾಂತಿ ಪಡೆಯಲು ಬೆಂಚುಗಳಿವೆ. ಜಲಪಾತದ ಸೌಂದರ್ಯವನ್ನು ವೀಕ್ಷಿಸಲು ಇರುವ ಇನ್ನೊಂದು ಮಾರ್ಗವೆಂದರೆ ಕೊರಾಕಲ್ ರೈಡಿಂಗ್. ಅಂದಹಾಗೆ ಭರಚುಕ್ಕಿ ಜಲಪಾತದ ಕೆಳಗೆ
ಸ್ನಾನ ಮಾಡಲು ಅವಕಾಶವಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವನ್ನ ದ್ರಾವಿಡ ವಾಸ್ತು ಶೈಲಿಯಲ್ಲಿ ಕಟ್ಟಲಾಗಿದೆ. ಇಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನ ಮಧ್ಯರಂಗ ಎಂದು ಕರೆಯಲಾಗುತ್ತದೆ. ಶ್ರೀ ವೈಷ್ಣವ ಭಕ್ತರು ಹೆಚ್ಚಾಗಿ ಪೂಜಿಸುತ್ತಾರೆ. ಎಲ್ಲ ಮೂರು ರಂಗಗಳ ನಡುವೆ ಇಲ್ಲಿ ದೇವರ ವಿಗ್ರಹವನ್ನು ಪ್ರೀತಿಯಿಂದ ಮೋಹನ ರಂಗ ಮತ್ತು ಜಗಮೋಹನ ರಂಗ ಎಂದು ಕರೆಯಲಾಗುತ್ತದೆ. ದೇವರು ಯುವರೂಪ ಪ್ರತಿನಿಧಿಸುತ್ತದೆಂದು ನಂಬಲಾಗಿದೆ. ಮಧ್ಯರಂಗ ಪುರಾತನ ದೇವಸ್ಥಾನದ ವಸತಿ ಒಂದು ಸುಂದರ ಆರಾಧ್ಯ ವಿಗ್ರಹವಾಗಿದೆ. ಪ್ರಾಚೀನ ಶ್ರೀ ಸೋಮೇಶ್ವರ ದೇವಸ್ಥಾನ ಶಿವನ ಸಮುದ್ರದ ಹತ್ತಿರ ಇರುವ ಮತ್ತೊಂದು ಪ್ರಸಿದ್ಧವಾದಂತಹ ದೇವಸ್ಥಾನ. ಆದಿಗುರು ಶ್ರೀ ಶಂಕರಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡಿ ಶ್ರೀಚಕ್ರವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಸೋಮೇಶ್ವರ ಲಿಂಗವು ರಂಗನಾಥ ವಿಗ್ರಹಕ್ಕಿಂತ ಮುಂಚೆ ಇತ್ತು ಎಂದು ನಂಬಲಾಗಿದೆ. ಈ ಲಿಂಗವನ್ನು ಸಪ್ತ ಋಷಿಗಳು ಪೂಜಿಸುತ್ತಿದ್ದರು ಹಾಗೂ ಆರಾಧಿಸುತ್ತಿದ್ದರು. ದುರ್ಗಾದೇವಿಯ ಶಕ್ತಿ ದೇವತೆ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಶಿವನ ಸಮುದ್ರದಿಂದ ಆದಿಶಕ್ತಿ ಶ್ರೀ ಶಿಂಶಾಮಾರಮ್ಮನ ದೇವಾಲಯಕ್ಕೆ 3 ಕಿಲೋಮೀಟರ್ ದೂರವಿದೆ. ಇದು ಅಲ್ಲಿಯೇ ಪ್ರಸಿದ್ಧವಾದಂತಹ ಒಂದು ದೇವಾಲಯವಾಗಿದೆ. ಶಿವನ ಸಮುದ್ರವನ್ನು ನೋಡಲು ಜುಲೈನಿಂದ ಜನವರಿ ಅತ್ಯುತ್ತಮ ಸಮಯ. ಆದರೆ ಮಳೆಗಾಲದ ತಿಂಗಳುಗಳಲ್ಲಿ ಜಲಪಾತಗಳು ಮೈತುಂಬಿ ಹರಿಯುವುದನ್ನು ಇನ್ನೂ ಅದ್ಭುತವಾಗಿ ಕಾಣಸಿಗುತ್ತವೆ. ಬೆಂಗಳೂರಿನಿಂದ 130 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ 81 ಕಿಲೋಮೀಟರ್ ದೂರದಲ್ಲಿರುವ ಶಿವನ ಸಮುದ್ರ ಜಲಪಾತಕ್ಕೆ ಬಸ್, ರಸ್ತೆ, ರೈಲು ಮಾರ್ಗಗಳ ಮೂಲಕ ತೆರಳಬಹುದು. ಇದಿಷ್ಟು ಶಿವನ ಸಮುದ್ರದ ಗಗನಚುಕ್ಕಿ ಹಾಗೂ ಬರಚುಕ್ಕಿ ಹಾಗೂ ಅಲ್ಲಿಯ ಸ್ಥಳೀಯ ದೇವಾಲಯಗಳ ಮಾಹಿತಿಯಾಗಿತ್ತು. ನೀವೇನಾದರೂ ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ನಮ್ಮ ಶಿವನ ಸಮುದ್ರ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್, ಟೇಕ್ ಕೇರ್, ಬಾಯ್.